ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾಣ್ಯಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ನಿಮ್ಮ ದೃಷ್ಟಿಕೋನ ಅಂದರೆ ಫೋಕಸ್ ಯಾವುದ್ರ ಮೇಲಿರಬೇಕು ಕೆಲವೊಂದು ಸೂಕ್ಷ್ಮ ವಿಚಾರಗಳಲ್ಲಿ ನಿಮ್ಮ ದೃಷ್ಟಿಕೋನ ನಿಮ್ಮ ಫೋಕಸ್ ನಿಮ್ಮ ಶಕ್ತಿಯ ಮೇಲಿರಬೇಕು ಶಕ್ತಿಯ ಮೇಲೆ ನಿಮ್ಮ ಫೋಕಸ್ ಇದ್ದಷ್ಟು ಭರವಸೆ ಮೂಡುತ್ತೆ ನಿಮ್ಮ ದೌರ್ಬಲ್ಯಗಳ ಮೇಲೆ ಇರಬಾರ್ದು ಒಂದು ನಿಮ್ಮ ದೃಷ್ಟಿಕೋನ ನೀವು ನೋಡ್ತಕ್ಕಂಥ ದೃಷ್ಟಿ ಮತ್ತು ನಿಮ್ಮ ಆ ಒಂದು ಗುರಿ ಯಾವುದ್ರ ಮೇಲೆ ಇರಬೇಕು ಅಂದರೆ ನಿಮಗಿರ್ತಕ್ಕಂಥ ಆಶೀರ್ವಾದಗಳ ಮೇಲಿರಬೇಕು ನಿಮಗಿರ್ತಕ್ಕಂಥ ಶಾಪ್ಗಳು ಅದು ಇದ್ರ ಬಗ್ಗೆ ಚಿಂತೆ ಮಾಡಬಾರ್ದು ನನಗೆ ಆಶೀರ್ವಾದ ಇದೆ ಹಿರಿಯರದಿದೆ ದೇವ್ರದಿದೆ ಅನ್ನೋ ಥರ ಆಶೀರ್ವಾದದ ಮೇಲೆ ಯಾವತ್ತೂ ನಿಮ್ಮ ದೃಷ್ಟಿಕೋನ ಇರಬೇಕು ಹಾಗೆ ನಿಮ್ಮ ದೃಷ್ಟಿಕೋನ ನಿಮ್ಮ ಫೋಕಸ್ಸು ನಿಮ್ಮ ಗುಣದ ಮೇಲೆ ಇರಬೇಕು ನಿಮ್ಮ ಗುಣ ಸ್ವಭಾವ ಯಾವ ರೀತಿ ಸರಿ ಹೊಂದ್ಕೊಂಡು ಹೋಗುತ್ತೆ ಸಾಂದರ್ಭಿಕ ಸನ್ನಿವೇಶದಲ್ಲಿ ಅಂತ ನಿಮಗೆ ಹೆಸರಿದೆ ಕೀರ್ತಿ ಇದೆ ಇನ್ನೊಂದಿದೆ ಅದ್ರ ಮೇಲೆ ಫೋಕಸ್ ಮಾಡಬಾರ್ದು ಅದು ಹೊರಗಡೆ ಬೇರೆಯವ್ರಿದ್ ಮಾಡೋದು ಆದರೆ ನಿಮ್ಮ ಫೋಕಸ್ಸು ನಿಮ್ಮ ಗುರಿ ದೃಷ್ಟಿಕೋನ ನಿಮ್ಮ ನಡವಳಿಕೆ ಮೇಲೆ ಇರಬೇಕು ಸೊ ಇಷ್ಟು ಹೇಳಿ ವಿಲ್ ಫಾಸ್ಟ್ ಮೂ ಟು ದ ಸ್ಟೋರಿ ಮಂಡ್ಯ ಭೂಗತ ಜಗತ್ತು ಭಾಗ ಮೂವತ್ತಾರು ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಅಂದರೆ ಮೂವತ್ತೈದನೇ ಸಂಚಿಕೆಯಲ್ಲಿ ಎಲ್ಲೂ ಕೊನೆಯಾಗಿತ್ತು ಅದೊಬ್ಬ ವ್ಯಕ್ತಿ ಏನಾದ ಅಷ್ಟು ದಿನ ಯಾಕೆ ಆ ವ್ಯಕ್ತಿ ಸುದ್ದಿ ಇರಲಿಲ್ಲ ಅನ್ನೋ ವಿಚಾರಕ್ಕೆ ನಿಂತಿತ್ತು ಮತ್ತು ಆ ವ್ಯಕ್ತಿಯ ವಿಚಾರವಾಗಿ ಈ ಸಂಚಿಕೆ ಆರಂಭಿಸ್ತಾ ಇದ್ದೀನಿ ಯಾರು ಆ ವ್ಯಕ್ತಿ ಅಂದರೆ ಹಿ ವಾಸ್ ಅಶೋಕ್ ಪೈ ವೀಕ್ಷಕರೇ ಅಶೋಕ್ ಪೈ ಈ ಮಂಡ್ಯ ಭೂಗತ ಜಗತ್ತಿನಲ್ಲಿ ಯಾವ ಹಂತದಲ್ಲಿ ಹಂಗೆ ಸಾಕೊಂಬಂದು ಸಡನ್ನಾಗಿ ಮಂಡ್ಯ ಇಂದ ದೂರ ಆಗ್ತದೆ ಈ ಸ್ಟೇಜ್ ಕತೆ ಏನಕ್ಕೆ ಬರ್ತಾ ಇದೆ ಈ ಸ್ಟೇಜಲ್ಲಿ ಈ ಸ್ಟೇಜಲ್ಲೇ ಅಲ್ಲ ಸಾರಿ ಚಿರ್ನಳ್ಳಿ ಶಂಕರ್ ಮರ್ಡರ್ ಮುಂಚೆನೇ ಆಲ್ಮೋಸ್ಟ್ ಮಂಡ್ಯ ತ್ಯಜ್ಸಿರ್ತಾನೆ ಮಂಡ್ಯ ಮಂಡ್ಯ ಭೂಗತ ಜಗತ್ತು ಎ ಮಂಡ್ಯನೇ ತಜ್ಸಿದ್ಮೇಲೆ ಭೂಗತ ಜಗತ್ತು ಆ ಕಾಂಟ್ಯಾಕ್ಟು ಆ ಒಂದು ಇದು ಅದರ ಸವಾಸ ಎಲ್ಲ ಬಿಟ್ಟು ಬೇಡ ಈ ಬದುಕು ಇದು ಊರ್ಜಿತ ಅಲ್ಲ ಇದು ನಮಗಲ್ಲ ಎರೋಡಿಸಮ್ ಬದುಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಬದಲಾವಣೆ ಬಯಸಿ ಮಂಡ್ಯವನ್ನೇ ತ್ಯಜ್ಸಿರ್ತಾನೆ ಹಾಗಿದ್ದರೆ ಎಲ್ಲಿರ್ತಾನೆ ಅಶೋಕ್ ಪೈ ಅಂದರೆ ಅಶೋಕ್ ಪೈ ಮಂಡ್ಯ ಬಿಡೋದಕ್ಕೆ ಕಾರಣಕರ್ತಾನೆ ಅದೊಬ್ಬ ಅಬಕಾರಿ ದೊರೆ ಅಬಕಾರಿ ಉದ್ಯಮ ಮಾಡತಕ್ಕಂತಹ ವ್ಯಕ್ತಿ ಕಾರಣ ಯಾರದು ಮುಂದೆ ತುಂಬ ಇಂಪಾರ್ಟೆಂಟ್ ರೋಲ್ ಈ ವ್ಯಕ್ತಿದು ಅಷ್ಟೇ ಈ ಒಂದು ಸೀರೀಸಲ್ಲಿ ಯಾರ ವ್ಯಕ್ತಿ ಅಂದರೆ ಹಿ ವಾಸ್ ಲಿಕ್ಕರ್ ರಂಗಸ್ವಾಮಿ ಲಿಕ್ಕರ್ ರಂಗಸ್ವಾಮಿ ಏನು ಮಾಡ್ತಾನೆ ಪೈ ಒಳ್ಳೆ ಹುಡುಗ ಒಳ್ಳೆ ಸಾತ್ ಇರ್ತಕ್ಕಂಥ ಒಳ್ಳೆ ದಿಲ್ಲಿರ್ತಕ್ಕಂಥ ಹುಡುಗ ಏನು ಏನು ಕೆಲಸ ಇದ್ರೂ ನಮ್ಮದು ಅಬಕಾರಿ ವಿಚಾರದ್ದು ಎಲ್ಲದಕ್ಕೂ ಮುನ್ನುಗ್ಗಿ ಜಯಿಸ್ಕೊಂಬರೋ ಅಂತ ಒಂದು ಸಾಮರ್ಥ್ಯ ಈ ವ್ಯಕ್ತಿಯಲ್ಲಿದೆ ಅಂದರೆ ಅಶೋಕ್ ಪೈನಲ್ಲಿದೆ ಅಂಥೇಳಿ ಅಶೋಕ್ ಪೈನ ತನ್ನ ಅಬ್ಕಾರಿ ಇದು ಕರ್ಕೊಂಡು ಕರ್ಕೊಂಡೋಗ್ತಾನೆ ಏನು ರಂಗಸ್ವಾಮಿದು ಅಂದರೆ ಅದೇ ಅಷ್ಟು ಡೀಟೇಲ್ ಗೊತ್ತಿಲ್ಲ ಆ ಒಂದು ಉದ್ಯಮದ ಬಗ್ಗೆ ಕಾಂಟ್ರಾಕ್ಟ್ ತೊಗೊಳ್ಳೋದು ಇಷ್ಟು ವ್ಯಾಪ್ತಿಯಲ್ಲಿ ಸರಾಯಿ ಹಂಚೋದು ಸರ್ಕಾರದ ಅಧಿಕೃತವಾಗಿ ಅವರೇ ಸರಬರ ಸರಬರಾಜು ಮಾಡಬೇಕು ಅನಧಿಕೃತವಾದರೆ ಅದನ್ನ ಹಿಡಿದು ಅದನ್ನ ಅದಕ್ಕೆ ದಂಡ ಹಾಕ್ತಾರೆ ಇಲ್ಲ ಹಿಡಿದು ಅಬ್ಕಾರಿ ಇಲಾಖೆ ಪೊಲೀಸ್ ಆಬಕಾರಿ ಪೊಲೀಸ್ ಅವ್ರಿಗೆ ಕೊಡಬೇಕು ಅವರು ಏನೊಂದು ವ್ಯಾಪ್ತಿ ಪಡ್ಕೊಂಡಿರ್ತಾರೋ ಅಲ್ಲಿ ಅಲ್ಲಿನ ಸರಾಯಿ ಸರಬರಾಜು ಅವ್ರದ್ದೇ ಆಗಬೇಕು ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಇದು ಈ ಒಂದು ಇದಕ್ಕೆ ಕರ್ಕೊಂಡು ಹೋಗ್ತಾನೆ ಅಶೋಕ್ ಪೈನ ಅಶೋಕ್ ಪೈಗೂ ಸಾಕಾಗಿತ್ತು ಅಂಡರ್ವರ್ಲ್ಡ್ ಜ ಅಂಡರ್ವರ್ಲ್ಡ್ ಜೆ ಎಸ್ ಸಿ ವರ್ಕು ಪೊಲೀಸವೆಲ್ಲ ಸಾಕಾಗಿತ್ತು ಸೊ ಇದೆಲ್ಲಿಂದ ಶುರು ಆಗುತ್ತೆ ಅಂದರೆ ಆಂಧ್ರ ಬಾರ್ಡ್ರ್ ಮುಳುಬಾಗಿಲಿನಿಂದ ಶುರುವಾಗಿ ಹಾಗೇ ಮುಂದುವರೆದು ಉತ್ತರ ಕರ್ನಾಟಕದ ಹಾವೇರಿ ಬ್ಯಾಡಗಿ ಸವಣೂರು ಹಿರೇಕೋರೂರು ಈ ಸುತ್ತಮುತ್ತಲು ಉತ್ತರ ಕರ್ನಾಟಕ ಪ್ರದೇಶಗಳಲ್ಲಿ ರಂಗಸಾಮಿ ಕರ್ಕೊಂಡೋಗಿ ಅಶೋಕ್ ಪೈನ ಅಲ್ಲೇ ಪರ್ಮನೆಂಟಾಗಿ ಇಟ್ಕೊಂಡಿರ್ತಾನೆ ಯಾವುದೇ ಒಂದು ವಿಚಾರ ಬಂದರೂ ಆ ಒಂದು ಅಬಕಾರಿ ಸರಬರಾಜು ವಿಚಾರದಲ್ಲಿ ಅಶೋಕ್ ಪೈ ಮುಂದೆ ನಿಂತ್ಕೊಂಡು ಎಲ್ಲದನ್ನೂ ಇರ್ತಾನೆ ಏನು ತೊಂದರೆ ಆಗ್ದಂಗೆ ಮುತುವರ್ಜಿ ವಹಿಸಿ ಕಾಳಜಿಯಿಂದ ಆ ಕೆಲಸ ನೋಡ್ಕೋತಾ ಇರ್ತಾರೆ ಸೊ ಲಿಕ್ಕರ್ ರಂಗಸ್ವಾಮಿ ಮತ್ತು ಅಶೋಕ್ ಪೈ ಜೊತೆಗೆ ಚೆನ್ನಾಗೇ ಇರ್ತಾರೆ ಅಶೋಕ್ ಪೈ ಜೊತೆಗೆ ಅಂದರೆ ಅಲ್ಲೇ ಆಲ್ಟು ಈ ಉತ್ತರ ಕರ್ನಾಟಕದಿಂದ ಬಂದು ಹೋಗಕ್ಕಾಗತ್ತೆ ಮಂಡ್ಯಗೆ ಅಲ್ಲೇ ಆಲ್ಟು ಯಾರು ಅಶೋಕ್ ಪೈ ಹಾಗಿದ್ದಾಗ ದಿನ ಕಳೆದಂತೆ ದಿನ ಕಳೆದಂತೆ ಒಂದು ಸಣ್ಣ ವಿರಸ ಸ್ಟಾರ್ಟ್ ಆಗುತ್ತೆ ಲಿಕ್ಕರ್ ರಂಗಸ್ವಾಮಿಗೂ ಅಶೋಕ್ ಪೈಗೂ ಯಾಕೆ ವಾಟ್ಸ್ ದ ರೀಸನ್ ಹಾಕೊಳ್ಳಿ ಈ ಕಡೆ ಸೀನ್ ಕಟ್ ಮಾಡಿದ್ರೆ ಮಂಡ್ಯದಲ್ಲಿ ಚಿನ್ನಹಳ್ಳಿ ಶಿವರಾಮನ್ ಮಾಡ್ರು ಆಗೋಗಿದೆ ಅದೊಬ್ಬ ಹುಡುಗ ಜಡೇಜ ರವಿಯ ಹುಡುಗ ಅಲ್ಲಿಗೆ ಬಂದಿರ್ತಾನೆ ಹಾವೇರಿಗೆ ಯಾರು ನೋಡೋಕ್ಕೆ ಲಿಕ್ಕ ರಂಗಸ್ವಾಮಿ ನೋಡೋಕ್ಕೆ ಮದುವು ಕುಮಾರ ಏನೋ ಅಷ್ಟು ಅಷ್ಟೊಂದು ಕ್ಲಾರಿಟಿ ಬಂದಿರ್ತಾನೆ ಬಂದು ರಂಗಸ್ವಾಮಿ ಹತ್ರ ಮಾತಾಡ್ತಾನೆ ಅಲ್ಲೇ ಅಶೋಕ್ ಪೈ ಇರ್ತಾನೆ ರಂಗಸ್ವಾಮಿ ಹತ್ರ ಮೋಸ್ಟ್ಲಿ ರೋಲ್ ಕಾಲ್ ಕೇಳ್ತಾನೋ ಏನು ಸಹಜ ಲಿಕ್ಕರ್ ಉದ್ ಉದ್ದಿಮೆದಾರರ ಹತ್ರ ಅಂಡರ್ವಲ್ಡು ರೋಲ್ ಕಾಲ್ ಇಸ್ಕೊಳ್ಳೋದು ಮುಂದೆ ಹಿಂದಿನಿಂದ ಭೋಗತ ಜಗತ್ತು ನಡ್ಕೊಂಬಂದ ಪರಿಪಾಠ ಆ ಮದುವನ ಹುಡುಗ ಕೇಳ್ತಾನೆ ರಂಗ ಇದ್ಕೊಂಡು ಲಿಕ್ಕರ್ ರಂಗ ಇದ್ಕೊಂಡು ರೇಗ್ ಬಿಡ್ತಾನೆ ಏ ನಾನು ಕೊಡಬೇಕು ನಾನು ನಾನಿಷ್ಟು ದೂರ ಬಂದು ನಾನು ವ್ಯಾಪಾರ ವಹಿವಾಟು ನಾನು ಮಾಡ್ಕೊಂಡಿದ್ದೀನಿ ಹಂಗೆ ಹಿಂಗೆ ನಾನು ಕೊಡಬೇಕು ಅಂತ ಎಗರಾಡ್ಬಿಡ್ತಾನೆ ಸೀನ್ ಕಟ್ ಮಾಡಿದ್ರೆ ಅಶೋಕ್ ಪೈ ಅಲ್ಲಿ ಆ ಸ್ಥಳದಿಂದ ಈ ಸಂಭಾಷಣೆಯಿಂದ ಸ್ವಲ್ಪ ಹೊರಗಡೆ ಹೋದ್ಮೇಲೆ ರದೇ ರಂಗಸ್ವಾಮಿ ಅದೇ ಮದುವೆ ನುಡ್ಗನ ಚೆನ್ನಾಗೇ ಮಾತಾಡಿಸ್ತಾನೆ ಸೊ ಈ ವಿಚಾರ ಅಶೋಕ್ ಪೈಗೆ ಗೊತ್ತಾಗುತ್ತೆ ನಾನಿದ್ದಾಗ ಮಾತ್ರ ಜಡೇಜಾ ವಿರೋಧ ಮಾಡೋದು ಅಥವಾ ಜಡೇಜಾ ರವಿ ವಿರೋಧ ಕಲ್ ಕೊಡಲ್ಲ ಅನ್ನೋದು ನಾನು ಇಲ್ದಾಗ ಮಾತ್ರ ಚೆನ್ನಾಗಿರ್ತಾರೆ ಅನ್ನೋ ವಿಷಯ ಅಶೋಕ್ ಪೈಗೆ ಮನವರಿಕೆ ಆಗುತ್ತೆ ಅಶೋಕ್ ಪೈ ತೆರೆ ಮರೆಯಲ್ಲಿ ಲಿಕ್ಕರ್ ರಂಗಸ್ವಾಮಿ ಜಡೇಜ ರವಿ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಳಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿದ್ಧವಾಗಿರುತ್ತೆ ಅನ್ನೋದು ಅಶೋಕ್ ಪೈ ಗೊತ್ತಾಗುತ್ತೆ ಯಾವ ರಂಗಸ್ವಾಮಿ ನಂಬಿದ್ನೋ ಅಲ್ಲೇ ಒಂದು ಮನಸ್ತಾಪ ಶುರುವಾಯಿತು ಯಾಕಂದರೆ ಲಿಕ್ಕರ್ ರಂಗಸ್ವಾಮಿ ಜಡೇಜಾ ರವಿ ಜೊತೆ ಪರೋಕ್ಷವಾಗಿ ಅಶೋಕ್ ಪೈಗೆ ಗೊತ್ತಿಲ್ಲದಂಗೆ ಬಲಗೈದ ಎಡಗೈ ಗೊತ್ತಾಗ್ದಿರಂಗೆ ಒಂದು ಕಾಂಟ್ಯಾಕ್ಟು ಏರ್ಪಟ್ಟಿರುತ್ತೆ ಯಾರ ಜೊತೆ ಜಡ್ಡೆಜ್ಜಾರ್ ರವಿ ಜೊತೆ ಓಕೆ ಇದು ಇದೊಂದಾಯ್ತರಾ ಸೊ ಅಶೋಕ್ ಪೈಗೆ ಇನ್ನು ಈ ಹಿಂದೆ ಇದ್ದಂಥ ಒಂದು ಇದು ನಂಬಿಕೆ ಮತ್ತೊಂದು ಲೀಕರಣ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಏನೋ ನಡೀತಾ ಇದೆಯಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇದೆಯಲ್ಲ ಅಂತ ಒಂದು ವಿಚಾರ ಇನ್ನೊಂದು ವಿಚಾರ ಹಾಗೆ ದುಡ್ಡು ಕಾಸು ಇನ್ನೊಂದು ಏನೋ ಸೋ ಮೆನಿ ಥಿಂಗ್ಸ್ ಒಂದು ಸಲ ಶುರುವಾಗ್ಬಿಟ್ರೆ ಅದು ಭಿನ್ನಾಭಿಪ್ರಾಯ ಅನ್ನೋದು ಆ ಭಿನ್ನದ ಭಿನ್ನವಾದ ಅಭಿಪ್ರಾಯಗಳನ್ನೇ ಬೆಳೆ ಬೆಳ್ಕೊಂಡು ಹೋಗ್ತಾ ಇರೋದು ಮತ್ತೊಂದು ಆ ಕಾಲಕ್ಕೆ ಅಂದರೆ ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಶೋಕ್ ಪಯ್ಯಲ್ ಲಿಕ್ಕರ್ ಸ್ವಾಮಿಗೋಸ್ಕರ ಅದೊಂದು ಗಲಾಟೆ ಮಾಡಿಕೊಂಡು ಅಲ್ಲೇ ನಾರ್ಥಲ್ಲಿ ಅಂದರೆ ಫೀಲ್ಡಲ್ಲ ಏರೋ ಈ ಲಿಕ್ಕರ್ ಸಾಮ್ರಾಜ್ಯ ವಿಚಾರಕ್ಕಾಗೋವಂಥದ್ದು ಏನೋ ಉದ್ದಿಮೆಗೆ ಸಂಬಂಧಪಟ್ಟಂಗೆ ಅಲ್ಲಿ ತೊಂದರೆಸಿಗೆ ಹಾಕ್ಕೊಂಡಾಗ ಲಿಕ್ಕರ್ ಸ್ವಾಮಿ ಅಷ್ಟೊಂದಾಗಿ ಸ್ಪಂದಿಸಿಲ್ಲ ಅನ್ನೋ ಬೇಸರನು ಅಶೋಕ್ ಪೈಗೆ ಇರುತ್ತೆ ಈ ರೀತಿ ದಿನೇ 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 ಲಿಕ್ಕರ್ ರಂಗಸ್ವಾಮಿಯಿಂದ ದೂರ ಆಗ್ತಾನೆ ಇರ್ತಾನೆ ಅಶೋಕ್ ಪೈ ಹಾಗೆ ಲಿಕ್ಕರ್ ರಂಗಸ್ವಾಮಿಯಿಂದ ದೂರವಾದ ಅಶೋಕ್ ಪೈ ವಿಚಾರಕ್ಕೂ ಮಂಡ್ಯದ ಭೂಗತ ಜಗತ್ತಿಗೂ ಮುಂದೆ ಲಿಂಕ್ ಬೆಳೆಯುತ್ತ ಈ ಅಗಲಿಕೆಯ ಮುಂದುವರಿಕೆ ಭೂಗತ ಜಗತ್ತಿಗೆ ಒಂದು ಕೊಂಡಿಯಾಗುತ್ತಾ ಆ ಕೊಂಡಿಯಿಂದ ಮತ್ತೊಂದು ಕೊಂಡಿ ಕೊಂಡಿ ಬೆಳ್ಕೊಂಡೋಗುತ್ತಾ ಹಾಗೆ ಬೇಸರ ಸೇಡಿನ ಮನಸ್ತಾಪದ ವಿಚಾರಗಳು ಬೆಳ್ಕೊಂಡು ಹೋಗುತ್ತಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಇದು ಇಷ್ಟು ಅಶೋಕ್ ಪೈನ ವಿಚಾರ ಯಾವ ಅಶೋಕ್ ಪೈ ಬೆಂಗಳೂರು ಭೂಗತ ಸಾರಿ ಮಂಡ್ಯ ಭೂಗತ ಜಗತ್ತಿನ ಸವಾಸ ಬೇಡ ನಾನು ಹೋಗಲ್ಲಿ ನಾ ಕಾಸು ದುಡಿಯೋಣ ನಾನಾಯಿತು ನನ್ನ ಲೈಫ್ ಆಯಿತು ನೋಡೋಣ ಅಂತೇಳಿ ಹೋಗಿರ್ತಾರೆ ಲಿಕ್ಕ ಸ್ವಾಮಿ ಜೊತೆ ಅಂತ ಸ್ವಾಮಿ ಜೊತೆ ಈಗ ಅಷ್ಟೊಂದು ಬಾಂಧವ್ಯ ಚೆನ್ನಾಗಿರಲ್ಲ ಇಲ್ಲಿ ತನಕ ಅಶೋಕ್ ಪೈ ಮನಸ್ಥಿತಿ ಬಂದಿರುತ್ತೆ ಯಾರ್ದು ಅಶೋಕ್ ಪೈದು ಓಕೆ ಅಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇದೆಲ್ಲ ಅಶೋಕ್ ಪೈ ವಿಚಾರ ಆಯಿತು ಅದು ಅಲ್ಲಿಗೆ ಸ್ಟಾಪ್ ಮಾಡೋಣ ಫುಲ್ ಸ್ಟಾಪ್ ಇಟ್ಟಿರೋಣ ಈಗ ಮಂಡ್ಯ ವಿಚಾರಕ್ಕೆ ಬರೋಣ ಮಂಡ್ಯದಲ್ಲಿ ನೋಡಿ ಜಡೇಜಾ ರವಿ ಜೈಲಲ್ಲಿ ಇದ್ಕೊಂಡೆ ಅಲ್ಲ ಹೊರಗಡೆ ಇದ್ದಾಗ ಚೀರ್ನಹಳ್ಳಿ ಶಂಕರನ ಕೊಲೆ ಆಯಿತು ಜೈಲಲ್ಲಿದ್ದಾಗ ಚೀರ್ನಹಳ್ಳಿ ಶಿವರಾಮಂದು ಕೊಲೆ ಆಯಿತು ಈಗ ಹಾಗಿದ್ದರೆ ಚೀರ್ನಹಳ್ಳಿ ಶಂಕರ ಅಥವಾ ಚೀರ್ನಹಳ್ಳಿ ಶಿವರಾಮ್ ಅಣ್ಣ ತಮ್ಮದಿರ ಕಡೆಯವರು ಬೇರೆ ಯಾರು ರಿವೇಂಜಿಗೆ ನಿಲ್ಲಲ್ವಾ ಅನ್ಯಾಯವಾಗಿ ನಮ್ಮ ಕಡೆಯವ್ರನ್ನ ನೋಡ್ಬಿಟ್ರಲ್ಲ ಜಡೇಜರವಿಂದ ನಾವು ಸುಮ್ಮನೆ ಬಿಡಬೇಕಾ ಅನ್ನೋ ಆಲೋಚನೆ ಅನ್ನೋ ವಿಚಾರ ಯಾರ ಮನಸ್ಸು ಬರೋಲ್ವಾ ಹಾಗಾಗಕ್ಕೆ ಸಾಧ್ಯನಾ ಫೀಲ್ಡ್ ಅನ್ನೋದು ಬರೀ ಒನ್ ಸೈಡ್ ಇರಕ್ಕೆ ಸಾಧ್ಯನಾ ಸಾಧ್ಯ ಇನ್ಯಾರೂ ಇಲ್ಲ ನಂದೇ ರಾಜ್ಯ ಅಂತ ಅಂದುಕೊಳ್ಳೋ ಮನಸ್ಥಿತಿ ಭೂಗತ ಜಗತ್ತಿನಲ್ಲಿ ಕೆಲವ್ರಿಗೆ ಇರುತ್ತೆ ಆ ಸಂದರ್ಭ ಅವರು ಆ ಸಂದರ್ಭ ಅವ್ರ ಮನಸ್ಸಿಗೆ ಅದನ್ನು ಅರಿವು ಮೂಡಿಸಿರುತ್ತೆ ಆದರೆ ರಿವೆಂಜ್ ಜಡೇಜಾ ರವಿ ಮೇಲೆ ಬೇಸರಗೊಂಡಿರೋರು ರೋಷ ಆವೇಶ ಹೊಂದಿರೋರು ಇರೋದೇ ಇಲ್ವ ಎಸ್ ಇರ್ತಾರೆ ಅವತ್ತಿನ ಕಾಲಕ್ಕೆ ಅಂದರೆ ಶಿವರಾಮನ ಕೊಲೆಯಾದಾಗ ಚೀರನಹಳ್ಳಿ ಕುಮಾರ ಶಿವರಾಮ್ ಜೊತೆ ಏನೊಂದು ಆಪ್ತ ಆಪ್ತ ಥರ ಇದ್ನೋ ಆತ್ಮೀಯತೆಯಿಂದ ಇದ್ನೋ ಆ ಹುಡುಗ ಭಾಳಷ್ಟು ಬೇಸರಗೊಂಡಿರ್ತಾನೆ ಶಂಕರಣ್ಣನೋ ಅವರು ದೊಡ್ಡವರು ಶಂಕರಣ್ಣ ಅಂತಿರ್ತಾನೆ ಶಂಕರ ನೋಡಿದ್ರು ಶಿವರಾಮ್ ನೋಡಿದ್ರು ನಾವು ಇರಬೇಕಾ ಅನ್ನೋ ಒಂದು ಆಲೋಚನೆ ಆ ಹುಡುಗನಿಗೆ ಬರುತ್ತೆ ಯಾರಿಗೆ ಚೀರನಹಳ್ಳಿ ಕುಮಾರನಿಗೆ ಹುಡುಗರು ಮಾಡ್ತೀರೋ ಅವರು ಆರಾಮ ಮಾಡ್ಕೊಂಡು ಹೆಂಗ ಸಬ್ನಲ್ಲಿ ಹೆಂಗ ಆರಾಮ ಮಾಡ್ಕೊಂಡು ಇರ್ತೀವಿ ಯಾವುದು ಆರಾಮ ಹುಡುಗನ ಆರಾಮ ಮಾಡ್ಕೊಂತಿದ್ರು ಅವಾಗ ಪುಡಿ ಸರ್ ಯಾಕೆ ಕೊಡಿಬೇಕು ಸರ್ ಏನಾರು ಅವ್ರ ಸುಂತಿಗೆ ಏನಾರು ಹೋಗಿದ್ರ ಏನಿಲ್ಲ ಸರ್ ಆರಾಮ ಹಾಕಿದ್ರು ಸರ್ ಎರಡು ಅಕರ ಸರ್ ಅವರು ಎರಡು ಅಕರ ಕಬ್ಬು ಹಾಕೊಂಡು ಕಬ್ಬಳಿ ಮಾ ಪ್ಲೇಸ್ ಹೋಯ್ ಆಗ ಮಾಡಿ ಸರ್ ಅಷ್ಟೇ ಸರ್ ಓಕೆ ಕುಮಾರ್ ಬಿಟ್ರೆ ಬೇರೆ ಈ ಒಂದು ಬೇಸರದ ಬಲೆ ಹೇಗೆ ಹರಡ್ಕೋತಾ ಇರುತ್ತೆ ಅಂದ್ರೆ ಚೀರನಳ್ಳಿ ಶಂಕರ ಮತ್ತು ಶಿವರಾಮನ್ ಅವರ ಅಕ್ಕನ ಮಕ್ಕಳಿಗೂ ಆ ಒಂದು ಸೇಡು ಮನದಲ್ಲೇ ಮೊಳಕೆ ಹೊಡಿತಾ ಇರುತ್ತೆ ಯಾರದು ಅಂದರೆ ದಟ್ ಈಸ್ ಚೀರನಹಳ್ಳಿ ಚೇತು ಓಕೆ ಚೀರ್ನಹಳ್ಳಿ ಕುಮಾರ ಚೀರ್ನಹಳ್ಳಿ ಚೇತು ಚೀರ್ನಹಳ್ಳಿ ಮನು ಮತ್ತು ತಂಡ ಇವರು ಭಾಳ ಬೇಸರದ್ದು ಅನ್ಯಾರ ನಮ್ಮ ಮಾವನ ಇಬ್ಬರು ಮಾವ ಮಾವನೇವ್ರು ಬಿಟ್ರಲ್ಲ ಹಾಂ ಚೀನಹಳ್ಳಿ ಶಿವರಾಮ ಅಂತ ಇನ್ನೇನು ಮದುವೆಯಾಗಿ ಸೆಟ್ಲಾಗಬೇಕು ಅನ್ನೋ ಥರ ಇದ್ದಿದ್ದು ಅವ್ರ ಮನೆಯಲ್ಲೂ ಒಂದು ಗಂಡ ಇಲ್ದಂಗೆ ಗಂಡು ದಿಕ್ಕಿ ಇಲ್ದಂಗೆ ಆಗೋಯ್ತು ಅವರು ಕಡೆ ಅಂದರೆ ಶಿವರಾಮ ಶಂಕರ್ ಶಿವರಾಮ ಅವರು ಫ್ಯಾಮಿಲಿ ಆ ಒಂದು ವಿಷಮ ಪರಿಸ್ಥಿತಿ ಬಂದಿತ್ತು ಆ ಸಂದರ್ಭದಲ್ಲಿ ಸೊ ವಾಟ್ ನೆಕ್ಸ್ಟ್ ಒನ್ಸ್ ಅಗೇನ್ ಬೆಂಗಳೂರು ಅಂಡರ್ ವರ್ಲ್ಡ್ ಯಾಕೆ ಮತ್ತೆ ಬೆಂಗಳೂರು ಅಂದರೆ ಒಳ್ಳೆ ವಿಚಾರ ಬರುತ್ತೆ ಯಾಕಂದರೆ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಭೂಗತ ಜಗತ್ತಿಗೆ ಭೂಗತ ಜಗತ್ತೇ ಬೆಚ್ಚಿ ಬೀಳುವಂತಹ ಜೋಡಿ ಕೊಲೆ ಆಗುತ್ತೆ ಎಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಜೋಡಿ ಕೊಲೆ ಆದರೆ ಮಂಡ್ಯ ಭೂಗತ ಜಗತ್ತಿಗೆ ಅದು ಹೇಗೆ ಕನೆಕ್ಟ್ ಆಗುತ್ತೆ ಯಾರು ನಿರೀಕ್ಷಿಸ ಇದ್ದಂತಹ ಒಂದು ಜೋಡಿ ಕೊಲೆ ಆಗುತ್ತೆ ಇಟ್ ವಾಸ್ ಎ ಸೆನ್ಸೇಷನಲ್ ಮರ್ಡರ್ ಆಲ್ಮೋಸ್ಟು ಅರ್ಧ ಭಾಗ ಪೊಲೀಸ್ ಇಲಾಖೆ ಆ ಒಂದು ಜೋಡಿ ಕೊಲೆಯ ತನಿಖೆ ಇಳಿದಿರ್ತಾರೆ ಯಾರು ನಿರೀಕ್ಷೆನೇ ಮಾಡಿರೋ ಅದು ಬೆಳ್ಳಂಬೆಳಗ್ಗೆ ನಡೆಯುತ್ತೆ ಆ ಜೋಡಿ ಕೊಲೆ ಯಾವುದು ಆ ಜೋಡಿ ಕೊಲೆ ಮತ್ತು ಆ ಜೋಡಿ ಕೊಲೆಗೂ ಮಂಡ್ಯ ಭೂಗತ ಜಗತ್ತಿಗೂ ಹೇಗೆ ಲಿಂಕ್ ಆಗುತ್ತೆ ಏನಾಗುತ್ತೆ ಮ ಇಷ್ಟು ಮಾತ್ರ ಅಲ್ಲ ರಾಜಕೀಯದ ರಹದಾರಿಯಲ್ಲಿ ನಡೆಯುತ್ತಾ ಇದ್ದಂತಹ ಜಡೇಜ ರವಿ ಟ್ರ್ಯಾಕ್ ಏನಾಗುತ್ತೆ ಪೊಲಿಟಿಕಲ್ ಟ್ರ್ಯಾಕ್ ಪೊಲಿಟಿಕಲ್ ಟ್ರ್ಯಾಕಲ್ಲಿ ಇರ್ತಾನೆ ಅಥವಾ ಆ ಪೊಲಿಟಿಕಲ್ ಟ್ರ್ಯಾಕ್ಗೆ ಅಂಡರ್ವೋಲ್ಡ್ ಟ್ರ್ಯಾಕು ಅಡ್ಡ ಬಂದಿದ್ದುಕೊಳ್ಳುತ್ತ ತುಂಬ 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 ರೋಚಕವಾದ ವಿಚಾರಗಳು ಮುಂದಿನ ಸಂಚಿಕೆಯಲ್ಲಿ